ನಮಸ್ಕಾರ ವೀಕ್ಷಕರೇ. ರಘುವೀರ್ ರಘುವೀರ್ ಅವರು ಬಹಳ ಖ್ಯಾತಿಯನ್ನು ಪಡೆದುಕೊಂಡಂತಹ ಸಿನಿಮಾ ಎಂದರೆ ಅದು ಚೈತ್ರದ ಪ್ರೇಮಾಂಜಲಿ. ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಸಿನಿಮಾದಲ್ಲಿ ಇವರು ನಾಯಕ ನಟರಾಗ್ತಾರೆ. ಬಹಳ ಅದ್ಭುತವಾದ ನಟನೆಯನ್ನು ಮಾಡ್ತಾರೆ, ಜನರ ಪ್ರೀತಿಗೆ ಪಾತ್ರರಾಗ್ತಾರೆ. ಬಹಳ ಹೆಸರನ್ನು ಖ್ಯಾತಿಯನ್ನು ತಂದುಕೊಟ್ಟಂತಹ ಸಿನಿಮಾ ಇದು ರಘುವೀರ್ ಅವ್ರಿಗೆ. ರಘುವೀರ್ ಅವರು ನಟನೆ ಅಲ್ಲದೆ ನಿರ್ಮಾಣ ಕೂಡ ಮಾಡಿರ್ತಾರೆ. ತುಂಗಭದ್ರಾ, ಅಜಯ್ ವಿಜಯ್, ಶೃಂಗಾರ ಕಾವ್ಯ, ನವಿಲೂರ ನೈದಿಲೆ, ಈಗ ಹೀಗೆ ಈ ಎಲ್ಲ ಸಿನಿಮಾಗಳಿಗೆ ಇವರು ನಿರ್ಮಾಣ ಮಾಡಿರ್ತಾರೆ. ಇವರು ಅನೇಕ ಹಣವನ್ನು ಖರ್ಚು ಮಾಡಿ ಅದರಿಂದ ಲಾಸನ್ನು ಹೊಂದ್ಕೊಂಡಿರ್ತಾರೆ. ವೀಕ್ಷಕರೇ, ಇವ್ರಿಗೆ ಎರಡು ಮದುವೆ ಆಗಿದೆ, ಇದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಮೊದಲನೇ ಹೆಂಡತಿ ಬಂದು ಸಿಂಧು ಅವರು, ಶೃಂಗಾರ ಕಾವ್ಯ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿರುವಂತಹ ಸಿಂಧು ಅವರು. ಇವರಿಬ್ಬರಿಗೆ ಒಬ್ಬ ಮುದ್ದಾದ ಮಗಳು ಕೂಡ ಇದ್ದಾಳೆ. ಈ ವಿಡಿಯೋದಲ್ಲಿ ಆ ಮಗಳನ್ನ ನೀವು ನೋಡ್ಬೋದು. ವೀಕ್ಷಕರೇ, ಇವರಿಬ್ಬರು ಹೆಚ್ ಕೆ ಕಾಲ ದಾಂಪತ್ಯ ಜೀವನದಲ್ಲಿ ಇರಲ್ಲ. ಮನಸ್ತಾಪದಿಂದ ಇವರಿಬ್ಬರು ಡಿವೋರ್ಸ್ ಅನ್ನ ಪಡೆದುಕೊಳ್ತಾರೆ. ತದನಂತರ ದಿನಗಳಲ್ಲಿ ಸಿಂಧು ಅವರು ಅವರ ಮಗಳ ಕರ್ಕೊಂಡೋಗಿ ಚೆನ್ನೈನಲ್ಲಿ ಸೆಟ್ಲ್ ಆಗ್ತಾರೆ. ಸಿಂಧು ಅವರ ಮಗಳು ಅವರ ತಾತ ಅಜ್ಜಿ ಆಶ್ರಯದಲ್ಲಿ ಬೆಳೀತಾರೆ. ಅವರ ಹೆಸರು ಶ್ರೇಯಾ ಅಂತ. ಈಗ ಅವ್ರಿಗೆ ಮದುವೆಯಾಗಿ ಒಂದು ಮಗು ಕೂಡ ಇದೆ. ಅವರ ರಘುವೀರ ಮಗ ಅಳಿಯನನ್ನು ನೀವು ಇಲ್ಲಿ ನೋಡಬಹುದು ಈ ವಿಡಿಯೋದಲ್ಲಿ. ವೀಕ್ಷಕರೇ, ತದನಂತರ ದಿನಗಳಲ್ಲಿ ರಘುವೀರ ಅವರು ಎರಡನೇ ಮದುವೆ ಆಗ್ತಾರೆ. ಯಾವಾಗ ಸಿಂಧು ಅವರು 2005 ನಿಧನರಾಗ್ತಾರೆ. 2006 ರಘುವೀರ್ ಗೌರಿ ಎಂಬುವರನ್ನ ಮದುವೆ ಆಗ್ತಾರೆ. ವೀಕ್ಷಕರೇ, ರಘುವೀರ್ ಅವರು 51ನೇ ವರ್ಷಕ್ಕೆ ಅವರು ಕೂಡ ನಿಧನ ಆಗ್ತಾರೆ 2014. ಹೀಗೆ ವೀಕ್ಷಕರೇ, ರಘುವೀರ್ ಅವರ ಮಗ ಅಳಿಯನನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಮಗಳ ಹೆಸರು ಶ್ರೇಯಾ ಅಂತ. ವೀಕ್ಷಕರೇ, ರಘುವೀರ್ ಅವರ ಸಿನಿಮಾಗಳು ನಿಮ್ಗೆ ಇಷ್ಟ ಆದಲ್ಲಿ, ರಘುವೀರ್ ಅವರು ಇಷ್ಟ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.